ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ಲಘು ಮತ್ತು ಮಾಧ್ಯಮ ಸಾರಿಗೆ ವಾಹನ ನಿಲುಗಡೆಗೆ ಸೂಕ್ತ ಸ್ಥಳಾವಕಾಶ ನೀಡಬೇಕೆಂದು ಆಗ್ರಹಿಸಿ ವಾಹನಗಳ ಮಾಲೀಕರು ಮತ್ತು ಚಾಲಕರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ಜಿಲ್ಲಾ ಲಘು ಮತ್ತು ಮಾಧ್ಯಮ ಸಾರಿಗೆ ವಾಹನ ನಿಲುಗಡೆಗೆ ಸೂಕ್ತ ಸ್ಥಳಾವಕಾಶ ನೀಡಬೇಕೆಂದು ಆಗ್ರಹಿಸಿ ನೂರಾರು ವಾಹನಗಳ ಮಾಲೀಕರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ನಮಸ್ತೆ, ನಾವು ಪ್ರಕಾಶ್ ಅಂತ ಮಾತಾಡೋದು. ಜೈನ್, ನಾವು ತುಮಕೂರು ಲಾರಿ ಮತ್ತು ಮಾಲೀಕರ ಚಾಲಕರ ವತಿಯಿಂದ ನಾವು ಗಾಡಿಗಳು ಮಡಗಿದ್ದೀವಿ. ನಮ್ಮಿಂದ ನಮ್ಮ ಡ್ರೈವರ್ಗಳು ಹೆಂಡತಿ ಮಕ್ಕಳು ಸಾಕ್ತಾ ಇದ್ದೀವಿ. ಬಟ್ ಏನು ಅಂದರೆ, ನಾವು 25-30 ವರ್ಷದಿಂದ ವಾರ್ತಾ ಇಲಾಖೆ ಭವನ ನಮಗೆ ಜಾಗ ಕೊಟ್ಟಿದ್ರು, ಅದು ನಾವು ಉಳಿಸ್ಕೊಂಡು ಅಲ್ಲೂ ಎತ್ತಿಸ್ಬಿಟ್ಟು ನಮಗೆ ಗಾಡಿಗಳು ನಿಲ್ಲಿಸೋದಕ್ಕೆ ನಿಲ್ದಾಣನೇ ಇಲ್ಲ ನಮಗೆ. ಅದರಿಂದ ನಮಗೆ ಎಲ್ಲನ ಬಂದು ಟ್ರಾಫಿಕ್ ನಮಗೆ ಎತ್ತಿಸ್ತಾರೆ. ನಮಗೆ 25-30 ವರ್ಷ ನಮ್ಗೆ ನೆಲೆನೇ ಇಲ್ಲ, ನಿಲುಗಡೆ ಇಲ್ಲ. ನಮಗೆ ಜಾಗ ಕೊಡಿ. ಯಾವ್ದೋ ಒಂದು ನಗರದಲ್ಲಿ ವಾರ್ತಾ ಭವನ ಹಿಂದೆ ಮುಂದೆ ಆಗಲಿ ಹೃದಯ ಭಾಗದಲ್ಲಿ ಕೊಟ್ರೆ ನಾವು ಜೀವನ ಮಾಡೋಕ್ಕಾಗುತ್ತೆ. ತುಮಕೂರಿನ ಜೆಸಿ ರಸ್ತೆಯಲ್ಲಿರುವ ವೀರಸೌಧ ಮುಂಭಾಗ ವಾಹನಗಳನ್ನು ನಿಲ್ಲಿಸಲಾಗುತ್ತಿದೆ. ಆ ಸ್ಥಳದಲ್ಲಿ ಸಾರ್ವಜನಿಕರ ಹೋರಾಟ ಜೊತೆಗೆ ಸಂಚಾರಿ ಪೊಲೀಸರು ಆಗಾಗ್ಗೆ ಆ ಸ್ಥಳದಿಂದ ವಾಹನಗಳನ್ನು ತೆರವುಗೊಳಿಸಲು ಮುಂದಾಗುತ್ತಿದ್ದಾರೆ. ಇದರಿಂದಾಗಿ ನಮಗೆ ಸೂಕ್ತವಾದ ನಿಲುಗಡೆಗೆ ಸ್ಥಳಾವಕಾಶ ಮಾಡಿಕೊಡಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅತೀಕ್ ಅಹಮದ್ ನೇತೃತ್ವದಲ್ಲಿ ವಾಹನಗಳ ಮಾಲೀಕರು ಹಾಗೂ ಚಾಲಕರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟಿಸಿದರು. ತುಮಕೂರು ನಗರವು ಸ್ಮಾರ್ಟ್ ಸಿಟಿ ಆಗುತ್ತಿರುವುದರಿಂದ ವಾಹನಗಳ ನಿಲುಗಡೆಗೆ ಸೂಕ್ತ ಜಾಗ ಒದಗಿಸಬೇಕೆಂದು ಅತೀಕ್ ಅಹಮದ್ ಅವರು ಒತ್ತಾಯಿಸಿದ್ದರು. ಸೂಕ್ತ ನಿಲುಗಡೆ ಆಗದಿದ್ದರೆ ಬಾಡಿಗೆಗಳು ದೊರೆಯದೆ ಬಹಳ ಕಷ್ಟವಾಗುತ್ತಿದೆ ಎಂದು ಹೇಳಿದರು. ಇವತ್ತು ತುಮಕೂರು ಜಿಲ್ಲಾ ಲಘು ಮತ್ತು ಮಧ್ಯಮ ಸಾರಿಗೆ ವಾಹನ ಮಾಲೀಕರು ಮತ್ತು ಚಾಲಕರು ವಾಹನ ನಿಲುಗಡೆ ಸ್ಥಳ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಸುಮಾರು ಒಂದು 25-30 ವರ್ಷದಿಂದ ಇವರೆಲ್ಲರೂ ಜೆಸಿ ರೋಡಲ್ಲಿ ಏನು ವೀರಸೌಧ ಏನಿದೆ ಅದರ ಪಕ್ಕ ಸುತ್ತಮುತ್ತ ಅವರೆಲ್ಲ ತನ್ನ ವಾಹನ ನಿಲ್ಲಿಸ್ಕೊಂಡು ಜೀವನ ಸಾಧಿಸ್ತಿದ್ರು. ಇವತ್ತು ಇದಕ್ಕಿದ್ದಂಗೆ ಸ್ಮಾರ್ಟ್ ಸಿಟಿ ಕೆಲಸ ಬಂದು ಈ ವಾಹನಗಳನ್ನು ಅಲ್ಲಿಂದ ತೆಗೀರಿ ಅಂತ ಹೇಳೋದು ಪರಿಸ್ಥಿತಿ ಬಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಸಹ ಕುಸಿದಿದೆ. ಅಂಥದ್ರಲ್ಲಿ ಇವರಿಗೆ ಬಾಡಿಗೆಗಳು ಸಿಗದೆ ಕಷ್ಟ ಆಗಿದೆ. ಅಂಥ ಸಮಯದಲ್ಲಿ ಟ್ರಾಫಿಕ್ ಪೊಲೀಸ್ನವರು ಬಂದು ಇವ್ರನ್ನ ಅಲ್ಲಿಂದ ತೆಗೆಯೋದು, ಇವ್ರ ಮತ್ತೆ ವಾಹನಗಳು ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡೋದು, ತೆಗ್ದಿಲ್ಲ ಅಂದರೆ ಇವ್ರ ಮೇಲೆ ಸಾವಿರಾರು ಗಂಟಲು ಕೇಸ್ ಆಗೋದು, ಇಂಥ ಪರಿಸ್ಥಿತಿಯಲ್ಲಿ ಇವರು ಜೀವನ ಸಾಧಿಸಿ ಯಾವ ಥರ ಅಂತೇಳಿ ಇವರೊಂದು ಪ್ರಶ್ನೆ ಆಗಿದೆ. ಇದರಲ್ಲಿ ಸಾಕಷ್ಟು ಜನ ಬಹಳ ಕಡ ಬಡವರು ಇದ್ದಾರೆ. ಈ ಕಡ ಬಡವರು ತನ್ನ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಕೊಂಡು ಊಟ ತಿನ್ನಿ ಮನೆ ಮಠ ನೋಡಿಕೊಂಡು ಜೀವನ ಬದುಕಿದ್ರೆ ಎಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ, ಇವತ್ತು ನಾವು ನಿಜವಾಗ್ಲೂ ನೋಡಿ ಕಣ್ಣೀರು ಹಾಕೋದು ಪರಿಸ್ಥಿತಿ ಬಂದಿದೆ. ಇವತ್ತು ಇಂಥದ್ರಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತರ ವಿಭಾಗ ಮುಂದಾಳಿಗೆ ತಗೊಂಡು ಇವ್ರನ್ನ ಬೆಂಬಲವಾಗಿ ನಿಂತಿದೆ. ಇವ್ರು ಯಾವುದೇ ಕಾರಣಕ್ಕೆ ಇವರಿಗೆ ಒಂದು ಸೂಕ್ತ ಸ್ಥಳವನ್ನು ಕೊಡಬೇಕು, ಕೊಟ್ಟು ಇವ್ರ ಜೊತೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ನಾವು ಇವತ್ತು ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಲಘು ಮತ್ತು ಮಾಧ್ಯಮ ಸಾರಿಗೆ ವಾಹನದ ಮಾಲೀಕರು ಹಾಗೂ ಚಾಲಕರು ಪಾಲ್ಗೊಂಡಿದ್ದರು. ಅಂಗವಿಕಲರು ಯುಡಿಐ ಕಾರ್ಡು ಪಡೆಯಲು ಜಿಲ್ಲೆಯ ಆಯಾ ತಾಲೂಕುಗಳಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬೇಕೆಂದು ಅಧ್ಯಕ್ಷ ಗಂಗರಾಜು ಒತ್ತಾಯಿಸಿದರು. ಯುಡಿಐ ಕಾರ್ಡು ಪಡೆಯಲು ಎಲ್ಲ ಅಂಗವಿಕಲರು ಜಿಲ್ಲಾ ಕೇಂದ್ರದ ಬದಲು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಬೇಕೆಂದು ಜಿಲ್ಲಾ ಅಂಗವಿಕಲರ ಕಲ್ಯಾಣ ವೇದಿಕೆ ಅಧ್ಯಕ್ಷ ಸಿ ಗಂಗರಾಜು ಒತ್ತಾಯಿಸಿದರು. ತುಮಕೂರಿನ ಪತ್ರಿಕಾ ಭವನದಲ್ಲಿ ಪ್ರಪ್ರಥಮ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿದ ಗಂಗರಾಜುರವರು, ಯುಡಿಐ ಕಾರ್ಡು ಪಡೆಯಲು ಅಂಗವಿಕಲರು ಸೈಬರ್ ಸೆಂಟರ್ಗೆ ತೆರಳಿ 300-1,000 ಖರ್ಚು ಮಾಡಲು ಆಗುತ್ತಿಲ್ಲವೆಂದರು. ಸೈಬರ್ ಕೇಂದ್ರದವರು ಮನ ಬಂದಂತೆ ವಿಕಲಚೇತನರಿಂದ ಹಣ ವಸೂಲಿ ಮಾಡುತ್ತಿದ್ದು ಇದರಿಂದಾಗಿ ವಿಕಲಚೇತನರು ಮಾನಸಿಕವಾಗಿ ನೊಂದಿದ್ದಾರೆ. ಆದ್ದರಿಂದ ಇಲಾಖೆಯ ವಿಶೇಷ ಆಸಕ್ತಿ ವಹಿಸಿ ಇಲಾಖೆಯಿಂದಲೇ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಅವಕಾಶ ಕಲ್ಪಿಸಬೇಕೆಂದು ಗಂಗರಾಜು ಕೋರಿದ್ದಾರೆ. ಜಿಲ್ಲೆಯಲ್ಲಿ 65,000 ಅಂಗವಿಕಲರಿದ್ದು ಇದರಲ್ಲಿ 45,000 ಅಂಗವಿಕಲರಿಗೆ ಗುರುತಿನ ಚೀಟಿ ನೀಡಬೇಕಿದ್ದು ಈ ಸಂದರ್ಭದಲ್ಲಿ 21 ನ್ಯೂನತೆಗಳನ್ನು ಸೇರ್ಪಡೆ ಮಾಡಿ ಅಂಗವಿಕಲರ ಕಲ್ಯಾಣ ಇಲಾಖೆ ಆದೇಶಿಸಿದೆ ಎಂದರು. ಇದು ಅವೈಜ್ಞಾನಿಕವಾಗಿದ್ದು 21 ನ್ಯೂನತೆಗಳುಳ್ಳ ವಿಕಲಚೇತನರನ್ನು ಗುರುತಿಸುವ ಬಗ್ಗೆ ಯಾವುದೇ ತರಬೇತಿ ಸಹ ಇಲ್ಲವೆಂದು ಗಂಗರಾಜು ಪ್ರಶ್ನಿಸಿದರು. ಸರ್ಕಾರದ ಹೊಸ ನಿಯಮ ಪಾಲಿಸುವುದಾದರೂ ಹೇಗೆಂದು ಗಂಗರಾಜು ಹೇಳಿದ್ದಾರೆ. ದಯಮಾಡಿ ನೀವು ಅಂಗವಿಕಲರನ್ನ ಮತ್ತಷ್ಟು ಅಂಗವಿಕಲತೆ ಮಾಡೋದ್ರ ಬದಲು ಇವತ್ತು 45,000 ಜನ ಇವತ್ತು ಜಿಲ್ಲಾ ಹೆಡ್ಕ್ವಾರ್ಟರ್ ಬಂದ್ಬಿಟ್ಟು ಅವರನ್ನ ಹೆಸರನ್ನ ನೋಂದಾಯಿಸಿಕೊಂಡು ಅದರಲ್ಲೂ ಆನ್ಲೈನ್ ಮುಖಾಂತರ ಅವರನ್ನ ಹೆಸರನ್ನ ನೋಂದಾಯಿಸಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಸೊ ಆನ್ಲೈನ್ ನಲ್ಲಿ ಇವರು ಅಪ್ಲಿಕೇಶನ್ ಅನ್ನ ನೋಂದಣಿ ಮಾಡ್ಕೋಬೇಕಾದ್ರೆ 45,000 ಜನ ಬಂದು ತಾಲೂಕು ಮಟ್ಟದ ಬಂದು ಇಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ಒಂದು ಪ್ರಶ್ನೆ. ಎರಡನೇದೇನು ಅಂತಂದ್ರೆ, ಇವತ್ತು ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಸೈಬರ್ ಸೆಂಟ್ರಿಗೆ ಹೋಗ್ಬೇಕಾಗಿದೆ ಒಬ್ಬ ಡಿಸಬಿಲಿಟಿ ಪರ್ಸನ್. ಆ ಸೈಬರ್ ಸೆಂಟ್ರಿಗೆ ಹೋದ್ರೆ 200 ಇಚ್ಛಾನುಸಾರ ಇವತ್ತು ಆ ಆನ್ಲೈನ್ ಅನ್ನ ಅಪ್ಲೋಡ್ ಮಾಡ್ತಾರೆ ಆನ್ಲೈನ್. ಸೊ ಅದು ದಯಮಾಡಿ ಈಗ ಅಂಗವಿಕಲರಾಗಿರ್ತಕ್ಕಂಥದ್ದೇ ಸಾಕು, ಮತ್ತಷ್ಟು ಬರ ಹಾಕೋದ್ರ ಬದಲು
ನಾನು ಡಿಪಾರ್ಟ್ಮೆಂಟ್ ಅನ್ನ ಕೇಳ್ತಾ ಇದ್ದೀನಿ, ಇವತ್ತು ತಾಲೂಕು ಮಟ್ಟದಲ್ಲಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂತ ಒಂದು ಏನು ಇಂಟರ್ನೆಟ್ ಇದನ್ನ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ಸಾಕಷ್ಟು ಜನ ಜಿಲ್ಲೆಯಲ್ಲಿ ಇಂಟರ್ನೆಟ್ ಬಳಸಿರ್ತಕ್ಕಂತ ಡಿಸಬಿಲಿಟಿ ಪರ್ಸನ್ಸ್ ಅವರು, ಅವರನ್ನ ನೀವು ಬಳಸ್ಕೊಂಡು ಏನು ಇವತ್ತು ತಾಲೂಕು ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳಂತ ತಾಲೂಕು ಮಟ್ಟದಲ್ಲಿದೆ, ನಮ್ಮ ತಾಲೂಕಲ್ಲಿ MRW ಅಂತ ತಾಲೂಕು ಪಂಚಾಯತ್ ಇದೆ, ಆ ತಾಲೂಕು ಪಂಚಾಯಿತಿಯಲ್ಲಿ ಎಲ್ಲರೂ ಕೂಡ ಬಂದು ಜಿಲ್ಲಾ ಮಟ್ಟದಲ್ಲಿ ಬಂದು ಆ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸೋದ್ರ ಬದಲು ಆಯಾ ತಾಲೂಕಲ್ಲೇ ಮಾಡಿಸ್ಕೊಡ್ಬೇಕು ನನ್ನ ಒತ್ತಾಯ. ಆ ಇದ್ರಲ್ಲಿ ಆಗ್ಬೇಕದು, ಅಂಗವಿಕಲರನ್ನ ಯಾವುದೇ ಕಾರಣಕ್ಕೂ ಅಲ್ದಾಟ ಮಾಡಿಸಕ್ ಹೋಗ್ಬೇಡಿ, ಅಲ್ಲಿಂದ ಬಂದು ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ನರಸಿಂಹರಾಜು, ವರದರಾಜು, ಇನಾಯತ್ ಖಾನ್, ಅಂಜನ್ ಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ಚನ್ನಶೆಟ್ಟಿಹಳ್ಳಿಯಲ್ಲಿ ಪೌಷ್ಟಿಕ ಆಹಾರ ಸಾಪ್ತಾಹ ಕಾರ್ಯಕ್ರಮವನ್ನು CDPO ಉನ್ನೇಶಪ್ಪ ಉದ್ಘಾಟಿಸಿದರು. ದಿನನಿತ್ಯದ ಆಹಾರದಲ್ಲಿ ಏಕದಳ ಮತ್ತು ದ್ವಿದಳ ಧಾನ್ಯಗಳು, ಸೊಪ್ಪು ತರಕಾರಿಗಳು ಬಳಕೆ ಆರೋಗ್ಯಪೂರ್ಣ ಎಂದು ತಾಲೂಕು ಸಹಾಯಕ ಶಿಶು ಅಭಿವೃದ್ಧಿ ಅಧಿಕಾರಿ ಉನ್ನೇಶಪ್ಪ ತಿಳಿಸಿದರು. ಗುಬ್ಬಿ ತಾಲೂಕಿನ ಚನ್ನಶೆಟ್ಟಿಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದ ಬಳಿ ನಡೆದ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಣ್ಣೆಕಾಳುಗಳು, ಮೊಟ್ಟೆ, ಮೀನು, ಮಾಂಸ ಇವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಪೌಷ್ಟಿಕತೆ ಮಟ್ಟವನ್ನು ಹೆಚ್ಚಿಸಬಹುದು ಎಂದರು. ಗ್ರಾಮೀಣ ಪ್ರದೇಶಗಳಲ್ಲಿ ಸಿಗುವ ಹಾಲು, ಹಾಲಿನ ಉತ್ಪನ್ನಗಳು, ಸ್ಥಳೀಯವಾಗಿ ದೊರೆಯುವ ಸೊಪ್ಪು ತರಕಾರಿಗಳು, ಹಿತ್ತಲಲ್ಲಿ ಬೆಳೆಯುವ ಹಣ್ಣುಗಳನ್ನು ಹೆಚ್ಚಾಗಿ ಉತ್ಪಾದನೆ ಮಾಡುತ್ತಿದ್ದರೂ ಸಹ ಹಣವನ್ನು ಸಂಪಾದಿಸುವ ಉದ್ದೇಶದಿಂದ ನಗರ ಪ್ರದೇಶಗಳಿಗೆ ತಂದು ಮಾರುವ ಹವ್ಯಾಸ ಹೆಚ್ಚಾಗಿದೆ ಎಂದರು. ಈ ಹಿಂದೆ ರಾಗಿ, ಭತ್ತ, ಜೋಳ, ನವಣೆ, ಸಜ್ಜೆ, ಆರಕ ಆಹಾರ ಪದಾರ್ಥಗಳನ್ನು ಕಾಂಪೋಸ್ಟ್ ಗೊಬ್ಬರಗಳಿಂದ ಬೆಳೆಯಲಾಗುತ್ತಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸುತ್ತಿರುವುದರಿಂದ ಪೌಷ್ಟಿಕತೆಯ ಮಟ್ಟವು ಸಹ ಕಡಿಮೆಯಾಗಿದೆ. ಅದರಲ್ಲಿಯೂ ಕಿಶೋರಿಯರಿಗೆ, ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ನೀಡಬೇಕು. ದೇಹದ ಆರೋಗ್ಯಕ್ಕೆ ಮಾತ್ರೆ ಔಷಧಿಗಳನ್ನು ಕಡಿಮೆ ಮಾಡಿ ಹಸಿರು ಸೊಪ್ಪು, ಮೊಳಕೆ ಕಾಳುಗಳು, ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಜತೆಗೆ ಪೌಷ್ಟಿಕ ಕೈತೋಟಗಳನ್ನು ಮನೆ ಬಳಿಯೇ ನಿರ್ಮಿಸಬೇಕೆಂದು ಸಲಹೆ ನೀಡಿದರು. ಸಹಾಯಕ ಆರೋಗ್ಯ ನಿರೀಕ್ಷಕಿ ವಿಜಯಲಕ್ಷ್ಮಿ ಮಾತನಾಡಿ, ಪೌಷ್ಟಿಕಾಂಶಗಳ ಕೊರತೆಯಿಂದ ರಕ್ತಹೀನತೆಯಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಹಾಗೂ ಜ್ವರ, ಕೆಮ್ಮು, ಶೀತಗಳಂತಹ ಸಾಮಾನ್ಯ ಕಾಯಿಲೆಗಳು ಹೆಚ್ಚಾಗುತ್ತಿವೆ ಎಂದು ವಿಷಾದಿಸಿ, ಮನುಷ್ಯ ಆರೋಗ್ಯವಾಗಿದ್ದರೆ ಎಂತಹ ಸವಾಲುಗಳನ್ನು ಬೇಕಾದರೂ ಎದುರಿಸಬಹುದು, ಹಳ್ಳಿ ಜನತೆಗೆ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರಿಂದ ಆರೋಗ್ಯದ ಹರಿವನ್ನು ಹೆಚ್ಚಿಸಿದಂತಾಗುತ್ತದೆ ಎಂದರು. ಅಧಿಕ ಸಿವಿಲ್ ನ್ಯಾಯಾಧೀಶ ರಾಘವೇಂದ್ರ ಶೆಟ್ಟಿಗರ್ ಮಾತನಾಡಿ, ನಮ್ಮ ದೈನಂದಿನ ಆಹಾರದಲ್ಲಿ ಎಲ್ಲ ಪೌಷ್ಟಿಕಾಂಶಗಳಿರುವ ಆಹಾರವನ್ನು ಸೇವಿಸಿದಾಗ ಮಾತ್ರ ನಮಗೆ ಸಮತೋಲನ ಆಹಾರ ಸಿಗುತ್ತದೆ. ಆಹಾರ ತಯಾರಿಕೆಯಲ್ಲಿ ಪೌಷ್ಟಿಕಾಂಶಗಳು ಹಾಳಾಗದಂತೆ ಆಹಾರವನ್ನು ತಯಾರಿಸಬೇಕು ಹಾಗೂ ಋತುಮಾನಕ್ಕೆ ಅನುಗುಣವಾಗಿ ಸಿಗುವಂತಹ ಆಹಾರವನ್ನು ಸೇವಿಸಬೇಕು ಹಾಗೂ ವ್ಯಾಯಾಮದ ಅಗತ್ಯತೆ ಬಗ್ಗೆ ತಿಳಿಸಿದರು. ಕಾನೂನಿನಾಗಿಯೂ ಅದರೊಂದಿಗೆ ಸಮಾಜದಲ್ಲಿ ಜನರಿಗೆ ಅಗತ್ಯ ರೀತಿಯಲ್ಲಿ ಯಾವೆಲ್ಲ ಅರಿವುಗಳು ಬೇಕು ಆ ಅರಿವನ್ನ ಮೂಡಿಸುವ ನಿಟ್ಟಿನಲ್ಲಿ ನಮ್ಮ ಈ ಒಂದು ತಾಲೂಕು ಕಾನೂನು ಸೇವಾ ಸಮಿತಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಪೌಷ್ಟಿಕ ಸಪ್ತಾಹದ ಬಗ್ಗೆ ಅಪೌಷ್ಟಿಕ ಅಂದರೆ ಎನ್ನುವಂಥದ್ದು ವಿಚಾರವನ್ನ ನಮ್ಮ ಡಾಕ್ಟರ್ಗಳು ಹಾಗೂ ಜೈವಿಕವರು ಬಹಳ ವಿಸ್ತಾರವಾಗಿ ನಮಗೆ ತಿಳಿಸಿಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಮಡಿಲು ತುಂಬುವ ಕಾರ್ಯ ನಡೆಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜು, ಸದಸ್ಯರಾದ ಯತೀಶ್, ಗಾಯತ್ರಮ್ಮ, ಅಂಗನವಾಡಿ ಮೇಲ್ವಿಚಾರಕಿ ಶಿವಮ್ಮ, ತಾಲೂಕು ಆರೋಗ್ಯಾಧಿಕಾರಿ ಬಿಂದು ಮಾಧವ್, ಚೇತನ್ ಹಾಗೂ ಇತರರು ಇದ್ದರು.
ಕೋಲಾರ ನಗರಸಭೆ ಆಯುಕ್ತರಾಗಿ ಶಿವಪ್ರಕಾಶ್ ಅಧಿಕಾರ ವಹಿಸಿಕೊಂಡು ನಗರ ಅಭಿವೃದ್ಧಿಗೆ ಶ್ರಮಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ 2 ತಿಂಗಳಿಂದ ಖಾಲಿ ಇದ್ದ ಕೋಲಾರ ನಗರಸಭೆ ಪೌರಾಯುಕ್ತರಾಗಿ ಶಿವಪ್ರಕಾಶ್ ಇಂದು ಅಧಿಕಾರ ಸ್ವೀಕರಿಸಿದರು. ಈ ಹಿಂದೆ ಪೌರಾಯುಕ್ತರಾಗಿದ್ದ ಸತ್ಯನಾರಾಯಣ್ ರವರ ವರ್ಗಾವಣೆಯಿಂದ ತೆರವಾಗಿದ್ದ ಸ್ಥಾನದಲ್ಲಿ ಸರ್ಕಾರದಿಂದ ಆದೇಶ ಬಂದ ಹಿನ್ನೆಲೆಯಲ್ಲಿ ಪೌರಾಯುಕ್ತರಾಗಿ ಶಿವಪ್ರಕಾಶ್ ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಿವಪ್ರಕಾಶ್ ಅವರು, ಹದಗೆಟ್ಟ ರಸ್ತೆಗಳು, ಚರಂಡಿಗಳು, ಕಸದ ವಿಚಾರದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಸುಂದರ ನಗರವನ್ನು ನಿರ್ಮಿಸಿ ತನಗೆ ವಹಿಸಿದ ಜವಾಬ್ದಾರಿಯನ್ನು ನಿಷ್ಠೆ ಪ್ರಾಮಾಣಿಕತೆಯಿಂದ ನಿರ್ವಹಿಸಿದೆ ಹಾಗೂ ನಗರಸಭೆ ಸದಸ್ಯರ ಸಹಕಾರದಿಂದ ಜನಮನ್ನಣೆಯನ್ನು ಗಳಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ನಗರಸಭೆ ಕಾರ್ಯಾಲಯದಲ್ಲಿ ಸಿಬ್ಬಂದಿಯ ಕೊರತೆ ಬಹುತೇಕ ಇದ್ದು ಆ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಆಡಳಿತದಲ್ಲಿ ಸುಧಾರಣೆಗಳನ್ನು ಅನುಷ್ಠಾನಕ್ಕೆ ತರುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು. ನಿನ್ನೆ ನಾವು ಜಿಲ್ಲಾಧಿಕಾರಿಗಳ ಜೊತೆ ಪಾದಯಾತ್ರೆ ಮಾಡಿದಾಗ ನಮ್ಮ ಕಂಡಂತದ್ದು ಸ್ವಚ್ಛತೆ ಬಗ್ಗೆ, ಸ್ವಚ್ಛತೆಗೆ ಪ್ರಿಯಾರಿಟಿ ಕೊಡ್ತೀವಿ. ಎರಡನೇದಾಗಿ ಕುಡಿಯುವ ನೀರಿನ ಬಗ್ಗೆ ಆದ್ಯತೆಯನ್ನು ಕೊಡೋದು ಈಗ ಮೊದಲನೇ ಕರ್ತವ್ಯಗಳು. ಅದಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಸೌಕರ್ಯಗಳು ಸಹ ಒದಗಿಸೋದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಪ್ರಯತ್ನ. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಮುರಳಿಗೌಡ ಮತ್ತಿತರರು ಉಪಸ್ಥಿತರಿದ್ದರು. ನೂತನ ಪೌರಾಯುಕ್ತರನ್ನು ಸ್ವಾಗತಿಸಿದರು. ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿ ಜಾರಿ ಮಾಡಬೇಕೆಂದು ಆಗ್ರಹಿಸಿ ಚಿಂತಾಮಣಿಯಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಪದಾಧಿಕಾರಿಗಳು ಪ್ರತಿಭಟಿಸಿದರು. ಚಿಂತಾಮಣಿಯ ತಾಲೂಕು ಕಚೇರಿ ಮುಂಭಾಗ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕದ ರಾಜ್ಯದಲ್ಲಿ ಮೀಸಲಾತಿ ತಾರತಮ್ಯವನ್ನು ಸರಿಪಡಿಸಲು ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ತಯಾರಿಸಿಕೊಂಡು 8 ವರ್ಷಗಳು ಕಳೆದರೂ ಸಹ ಅದನ್ನು ಸದನದಲ್ಲಿ ಚರ್ಚಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡುವಲ್ಲಿ ಎಲ್ಲ ಸರ್ಕಾರಗಳು, ಮುಖ್ಯಮಂತ್ರಿಗಳು ಆಶ್ವಾಸನೆಗಳನ್ನು ನೀಡಿ ವಿಳಂಬ ಧೋರಣೆ ಅನುಸರಿಸುತ್ತಿರುವುದು ಸತ್ಯವಾಗಿರುತ್ತದೆ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಕೂಡಲೇ ಸದನದ ಉಪಸಮಿತಿಯಲ್ಲಿ ಮಂಡಿಸಿ ನಿರ್ಣಯಗಳನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರೆ ಮುಂಬರುವ ವಿಧಾನಸಭೆಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಮಾದಿಗರ ಬೆಂಬಲ ಸಿಗುತ್ತದೆ. ನಿರ್ಲಕ್ಷ್ಯ ತೋರಿದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿರುವ ದುಸ್ಥಿತಿ ತಮ್ಮ ಸರ್ಕಾರಕ್ಕೆ ಬರುವುದರಲ್ಲಿ ಸಂಶಯವಿಲ್ಲ ಎಂದು ಪ್ರತಿಭಟನಾಕಾರರು ಹೇಳಿದರು. ನಂತರ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮಾದಿಗ ಸಮಾಜ ಸಂಸದರಿಗೆ ಅವಮಾನ ಮಾಡಿ ಪೆಮ್ಮನ್ನಹಳ್ಳಿ ಗೊಲ್ಲರಹಟ್ಟಿಯ ಬೀದಿಯೊಳಗೆ ಪ್ರವೇಶ ನಿರಾಕರಣೆ ಮಾಡಿರುವ ವಿರುದ್ಧ ಕ್ರಮ ಜರುಗಿಸಬೇಕು ಹಾಗೂ ಸದಾಶಿವ ಆಯೋಗದ ವರದಿಯನ್ನು ಕೂಡಲೇ ಜಾರಿ ಮಾಡಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಗೊಲ್ಲರಹಟ್ಟಿ ಗ್ರಾಮಕ್ಕೆ ದಲಿತರು ಮಾಡಿದ ಕಾರಣಕ್ಕೆ ನಮ್ಮ ಗ್ರಾಮಕ್ಕೆ ಬರಬೇಡಿ ಅಂತ ಹೇಳ್ಬಿಟ್ಟು ಅವಮಾನ ಮಾಡಿರುವ ವಿರುದ್ಧ ಮತ್ತೆ ಅಧಿಕಾರಿ ಪೊಲೀಸ್ ಇಲಾಖೆಯವರು ಯಂತ್ರಾಂಗಗಳು ಅಲ್ಲೇ ಇದ್ರು ಸಹ ಅವರು ನಿರ್ಲಕ್ಷ್ಯ ಮಾಡಿ ಅವರನ್ನ ನ್ಯಾಯ ಕೊಡಿಸದೇ ಇರೋದಕ್ಕೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಈ ಒಂದು ಪ್ರತಿಭಟನೆಗಳ ಮುಖಾಂತರ ಏನು ಅಲ್ಲಿ ಎಂ ನಾರಾಯಣ ಸ್ವಾಮಿ ಅವರ ಎ ನಾರಾಯಣ ಸ್ವಾಮಿ ಅವರಿಗೆ ವಿರುದ್ಧವಾಗಿ ಅವಮಾನ ಮಾಡಿರುವ ವಿರುದ್ಧ ಕ್ರಮ ತೆಗೆದುಕೋಬೇಕು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಮುಜರಾ ದೇವಸ್ಥಾನಗಳು ಏನಿದೆ ಆ ಮುಜರಾ ದೇವಸ್ಥಾನಗಳನ್ನ ಎಷ್ಟಿದೆ ಅಂತ ಕರ್ನಾಟಕ ರಾಜ್ಯದಲ್ಲಿ ತಗೋಬೇಕು. ಅದರಲ್ಲಿ ದಲಿತರು ಪ್ರವೇಶ ಯಾವ ದೇವಸ್ಥಾನಕ್ಕಿಲ್ಲ ಅಂತ ಸರ್ಕಾರ ಅದಕ್ಕೆ ಕೂಡಲೇ ವರದಿಯನ್ನು ನೀಡಬೇಕು. ಏನಾರಾಯಣ ಸ್ವಾಮಿ ಆ ರೀತಿ ಸಾಮಾನ್ಯ ವ್ಯಕ್ತಿಗಳಿಗೂ ಸಹ ದಲಿತರಿಗೆ ಈ ರೀತಿ ಅನ್ಯಾಯ ಆಗ್ತದೆ ಅಂತ ವಿರುದ್ಧ ಪ್ರತಿಭಟನೆಯಲ್ಲಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎಂವಿ ರಾಮಪ್ಪ, ನಾರಾಯಣ ಸ್ವಾಮಿ, ಎಂ ಕೃಷ್ಣಪ್ಪ, ವೆಂಕಟರಾಯಪ್ಪ, ಮೂರ್ತಿ ಹುಲ್ಲವಾಡಿ ಕೃಷ್ಣಪ್ಪ, ಕೈವಾರ ಕೃಷ್ಣ, ಶ್ಯಾಮರಾಜ್, ಮಂಜು ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದ್ದರು. ಮಾದಿಗರು ಸಂಘಟಿತರಾಗಿ ಮುಖ್ಯವಾಹಿನಿಗೆ ಬರಬೇಕೆಂದು ತಿಪಟೂರಿನಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆಎಂ ಶಾಂತಪ್ಪ ಹೇಳಿದ್ದಾರೆ. ಮಾದಿಗರು ಸಂಘಟಿತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮಾದಿಗ ಸಮುದಾಯ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶೋಷಣೆಗೆ ಒಳಗಾಗುತ್ತಿರುವುದು ಒಗ್ಗಟ್ಟಿನ ಲೋಪದಿಂದ. ಮಾದಿಗರು ಸಂಘಟಿತರಾಗಿ ಮುಖ್ಯವಾಹಿನಿಗೆ ಬರಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಹಾಗೂ ಮಾದಿಗ ದಂಡೋರ ರಾಜ್ಯ ಸಮಿತಿ ಸದಸ್ಯ ಕೆಎಂ ಶಾಂತಪ್ಪ ತಿಳಿಸಿದರು. ತಿಪಟೂರು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಆಯೋಜಿಸಿದ್ದ ಕರ್ನಾಟಕ ಮಾದಿಗ ದಂಡೋರ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮಾದಿಗ ಜನಾಂಗ ಸರ್ಕಾರದ ಸೌಲಭ್ಯಗಳಿಂದ ವಂಚಿತವಾಗಿ ಅತಿ ಹಿಂದುಳಿದ ಸಮಾಜವಾಗಿ ಪ್ರತಿನಿತ್ಯ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸುತ್ತಿದೆ ಎಂದರು. ಅಸ್ಪೃಶ್ಯತೆ ಹಾಗೂ ತಳ ಸಮುದಾಯದ ಜನಾಂಗವಾಗಿರುವ ಮಾದಿಗ ಸಮಾಜವನ್ನು ಮುಖ್ಯವಾಹಿನಿಗೆ ತರಬೇಕು ಎನ್ನುವ ದೃಷ್ಟಿಯಿಂದ ಸರ್ಕಾರ ಮಾದಿಗರಿಗಾಗಿ ಪ್ರತ್ಯೇಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ್ದು, ಆದರೆ
ಆದರೆ ಜನಸಂಖ್ಯೆಗೆ ಅನುಗುಣವಾಗಿ ನಿಗಮಕ್ಕೆ ಅನುದಾನ ನೀಡದೆ ಅಲ್ಪ ಮತದ ಅನುದಾನ ನೀಡಿ ಜನಾಂಗದ ಕಣ್ಣೊರೆಸುವ ನಾಟಕವಾಡುತ್ತಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಸವಲತ್ತು ದೊರೆಯಬೇಕು ಎಂದರು. ಅನೇಕ ಬಾರಿ ಮನವಿ ಮಾಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗುವುದಿಲ್ಲ. ಆದ್ದರಿಂದ ಕರ್ನಾಟಕ ಮಾದಿಗ ದಂಡೋರ ರಾಜ್ಯ ಸಮಿತಿಯ ನಿರ್ಣಯದಂತೆ ರಾಜ್ಯಾದ್ಯಂತ ನಾವೇ ಸಮೀಕ್ಷೆ ನಡೆಸಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಹಾಗೂ ಜನಸಂಖ್ಯೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು. ಸ್ನೇಹಿತರೆ, ಏನು ಇವತ್ತು ನಮ್ಮ ಕರ್ನಾಟಕ ಮಾದಿಗ ದಂಡೋರ ಇವತ್ತು ಈ ಸಭೆನ ಸೇರಿದ್ದೀವಿ ಅಂದರೆ ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಮಾದಿಗರಿದ್ದೀವಿ. ನಮಗೇನು ಈ ಇವತ್ತು ಆಯೋಗದ 6% ನೇಮಕಾತಿ ಮಾಡಿದೆ, ಆ ನೇಮಕಾತಿನಲ್ಲಿ ನಮಗೆ ಯಾವುದೇ ರೀತಿಯ ರಕ್ಷಣೆ ಮತ್ತು ನ್ಯಾಯ ಸಿಕ್ಕಿಲ್ಲ. ಆ ನ್ಯಾಯ ಸಿಗದ ಕಾರಣಕ್ಕೆ ನಾವೇ ನಮ್ಮ ರಾಜ್ಯ ಸಮಿತಿ ಆದೇಶದ ಮೇಲೆ ಎಲ್ಲ ಸ್ವಯಂ ಪ್ರೇರಿತರಾಗಿ ಪ್ರತಿ ಗ್ರಾಮದಲ್ಲಿ ಮಾದಿಗರು ಎಷ್ಟು ಜನ ಇದ್ದೀವಿ, ಎಷ್ಟು ಜನಸಂಖ್ಯೆ ಇದ್ದೀವಿ, ಮುಂದಿನ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ ನಾವು ಮಾದಿಗರು ಸ್ಥಾನನ ಪಡೆಯೋಕ್ಕೋಸ್ಕರ ನಮ್ಮ ಜನಸಂಖ್ಯೆ ಎಷ್ಟಿದೆ ಅನ್ನೋ ಒಂದು ಸಮೀಕ್ಷೆನ ತಾಲೂಕಿನಾದ್ಯಂತ ಮಾಡಬೇಕು ಅಂತ ಹೇಳಿ ಎಲ್ಲ ಮುಖಂಡರುಗಳನ್ನ ಇವತ್ತು ಈ ದಿನ ಈ ಸಭೆನ ಸೇರಿ ಈ ಸಭೆಯಲ್ಲಿ ಒಂದು ತಿಂಗಳೊಳಗಾಗಿ ನಮ್ಮ ನಮ್ಮ ಗ್ರಾಮಗಳ ಸಮೀಕ್ಷೆನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲಾ ಮುಖಂಡರುಗಳು ಸಹ ಇಲ್ಲಿ ಒಪ್ಪಿ. ಸಭೆಯಲ್ಲಿ ಉಪಸ್ಥಿತರಿದ್ದ ತಿಪಟೂರು ತಾಲೂಕು ಅಧ್ಯಕ್ಷ ಕುಪ್ಪಾಳು ರಂಗಸ್ವಾಮಿ ಮಾತನಾಡಿ, ಮಾದಿಗ ಸಮುದಾಯ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೂ ಸಾಮಾಜಿಕವಾಗಿ ಅತಿ ಹಿಂದುಳಿದಿದೆ. ಅಸ್ಪೃಶ್ಯತೆ ಹಾಗೂ ಅಸಮಾನತೆಯನ್ನು ಎದುರಿಸುತ್ತಿದೆ. ನಮ್ಮ ಸಮಾಜದ ಹಿಂದಿನ ಸ್ಥಿತಿಗೆ ಪಾವಗಡ ತಾಲೂಕಿನ ಪೆಮ್ಮನಹಳ್ಳಿ ಗೊಲ್ಲರಹಾತಿಯಲ್ಲಿ ನಮ್ಮ ಸಮುದಾಯದ ಸಂಸದರನ್ನು ಬಹಿಷ್ಕಾರ ಮಾಡಿರುವ ಘಟನೆ ಜೀವಂತ ಸಾಕ್ಷಿ. ಇಂತಹ ಘಟನೆಗಳು ನಾಗರಿಕ ಸಮಾಜದ ಗೌರವಕ್ಕೆ ಧಕ್ಕೆ ತರುವಂತಾಗಿದೆ. ರಾಜ್ಯದ ಬಹುತೇಕ ಗೊಲ್ಲರಹಟ್ಟಿಗಳಲ್ಲಿ ಇಂತಹ ಕಂದಾಚಾರ ಪದ್ಧತಿಗಳು, ಅಸ್ಪೃಶ್ಯತೆ ಆಚರಣೆಗಳು ಜೀವಂತವಾಗಿದ್ದು ಇದರ ನೈತಿಕ ಹೊಣೆಯನ್ನು ಯಾದವ ಸಮಾಜದ ಮಠಾಧೀಶರು ಹಾಗೂ ಮುಖಂಡರೇ ಹೊರಬೇಕು. ಸಮಾಜದಲ್ಲಿ ಅವರ ಮನಸ್ಸನ್ನು ಪರಿವರ್ತನೆಗೊಳಿಸಿ ಮುಖ್ಯವಾಹಿನಿಯಲ್ಲಿ ಕಲಿಸಬೇಕಿದೆ ಎಂದು ತಿಳಿಸಿದರು. ಹಿಂದೆ ಈಗೇನು ಸದಾಶಿವ ಆಯೋಗ ರಚನೆಯಾಗಿ ಇವತ್ತು ಸರ್ಕಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗದ ರೀತಿಯಲ್ಲಿ ಪೆಂಡಿಂಗ್ ಇರೋದ್ರಿಂದ ಅದನ್ನು ಮತ್ತೆ ಒಳ ಮೀಸಲಾತಿನ ವರ್ಗೀಕರಣ ಆಗಲೇಬೇಕು ಅಂತೇಳಿ ಮತ್ತೆ ಪುನಃ ನಾವು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಗ್ರಾಮ ವೈದ್ಯರು ನಾವು ಸ್ವೇಚ್ಛೆಯಿಂದ ಜನಗಣತಿಯನ್ನು ಮಾಡಿ ಅದನ್ನು ರಾಜ್ಯಕ್ಕೆ ಒತ್ತಾಕಬೇಕು ಅಂತೇಳಿ ನಾವು ಇವತ್ತು ಒಂದು ಸಭೆನ ಮಾಡಿ ತೀರ್ಮಾನ ತಾಂಡಿದ್ದೀವಿ. ಅದರಂತೆ ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲೂ ಸಹ ಒಂದು ಸವಲತ್ತುಗಳನ್ನು ಅನ್ಯಾಯ ಆಗ್ತಾರದ್ರಿಂದ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸವಲತ್ತುಗಳನ್ನ ಕೊಡಿಸಬೇಕು ಅಂತೇಳಿ ನಾವು ಈ ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇವೆ. ಸಭೆಯಲ್ಲಿ ಹಾದಿ ಜಾಂಬವ ಸಂಘದ ಮುಖಂಡರಾದ ಕೆ ರಾಮಯ್ಯ, ಜಿಲ್ಲಾಧ್ಯಕ್ಷ ಈಚನೂರು ಮಹಾದೇವ್, ಮುಖಂಡರಾದ ಶೆಟ್ಟಿಹಳ್ಳಿ ಕಲ್ಲೇಶ್, ಗ್ರಾಮ ಪಂಚಾಯತಿ ಸದಸ್ಯ ಈಚನೂರು ನರಸಿಂಹಮೂರ್ತಿ, ಸೋಮಶೇಖರ್, ಬಸವರಾಜು, ಉಮೇಶ್ ಕುಮಾರ್, ಶಂಕರಯ್ಯ, ಕುಮಾರಯ್ಯ, ಕೆಎನ್ ತಾತಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ಇಸ್ಲಾಪುರ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ನೆರವೇರಿಸಿದರು. ಮುಂದೆ ಹುಲಿ ಹಿಂದೆ ಬಾವಿ ಎನ್ನುವ ದುಸ್ಥಿತಿಯಲ್ಲಿರುವ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ನೆರೆ ಸಂತ್ರಸ್ತರ ನೆರವಿನ ಬಗ್ಗೆ ತುಟಿ ಬಿಚ್ಚದಿರುವುದು ಗಮನಿಸಿದರೆ ಹೇಳಿಕೊಳ್ಳದ ಪರಿಸ್ಥಿತಿಯಲ್ಲಿದ್ದಾರೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಲೇವಡಿ ಮಾಡಿದರು. ಗುಬ್ಬಿ ತಾಲೂಕಿನ ಇಸ್ಲಾಪುರ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಿಗೆ ಒಟ್ಟು 56 ಲಕ್ಷ ರೂಗಳ ವಿವಿಧ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ವಿರೋಧ ಪಕ್ಷದ ನಾಯಕರಾಗಿದ್ದ ವೇಳೆ ಗುಡುಗುತ್ತಿದ್ದ ಬಿಎಸ್ವೈ ಅವರು ಈಗ ಉಸಿರು ಬಿಡುವುದು ಕಷ್ಟವಾಗಿದೆ. ಕೇಂದ್ರ ಸರ್ಕಾರದೊಂದಿಗೆ ಇಲ್ಲಿನ ವಾಸ್ತವಾಂಶ ತಿಳಿಸಿ ಪರಿಹಾರ ಹಣ ಬಿಡುಗಡೆ ಮಾಡಿಸಬೇಕಿದೆ. ಆದರೆ ಕಾಟಾಚಾರದ ಭೇಟಿ ನೀಡಿ ಸಂತ್ರಸ್ತರ ನೆರವಿಗೆ ಕಿಂಚಿತ್ತು ಕಾಳಜಿ ತೋರದಿರುವುದು ಜನರಲ್ಲಿ ಅಸಮಾಧಾನ ಮೂಡಿಸಿದೆ ಎಂದರು. ಸಂಕಷ್ಟದಲ್ಲಿರುವ ಜನರ ಬಗ್ಗೆ ಆಲೋಚಿಸಬೇಕಾದ ಕೇಂದ್ರ ಸರ್ಕಾರ ಕೂಡ ಸಲ್ಲದ ರಾಜಕಾರಣ ಮಾಡುತ್ತಿದೆ. ಬೆಂಗಳೂರಿಗೆ ಭೇಟಿ ನೀಡಿದ ಪ್ರಧಾನಿ ಅವರು ನೆರೆ ಹಾವಳಿ ಪ್ರದೇಶಕ್ಕೆ ಬಾರದಿರುವುದು ಅವರಲ್ಲೇ ಕಾಣುವ ಹಿಬ್ಬಗೆಯ ನೀತಿ ಜನರಿಗೆ ತಿಳಿಯುತ್ತಿದೆ. ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಮೈತ್ರಿ ಸರ್ಕಾರ ಬಿಡುಗಡೆ ಮಾಡಿದ ಅನುದಾನ ಸ್ಥಗಿತ ಮಾಡಿದ್ದ ಘನ ಕಾರ್ಯವಾಗಿದೆ. ರಾಜ್ಯದ ಜನರು ಅಧಿಕಾರ ನೀಡಿದ್ದಾರೆ ಎನ್ನುವುದಾದರೆ ಎಲ್ಲ ತಾಲೂಕಿಗೂ ಅಭಿವೃದ್ಧಿ ಕೆಲಸ ಮಾಡಬೇಕು. ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಸಲ್ಲದು ಎಂದ ಅವರು, ನೆರೆ ಭಾಗದಲ್ಲಿ 36,000 ಕೋಟಿಗೂ ಅಧಿಕ ನಷ್ಟ ಸಂಭವಿಸಿದೆ, ಬಿಡಿಗಾಸು ನೀಡದೆ ಬಿಜೆಪಿ ಮಾನವೀಯತೆ ಮರೆತಿದೆ ಎಂದು ಟೀಕಿಸಿದರು. ಎತ್ತಿನಹೊಳೆ ಯೋಜನೆಯಲ್ಲಿ ತಿಪಟೂರು, ಚಿಕ್ಕನಾಯಕನಹಳ್ಳಿ ಮತ್ತು ಗುಬ್ಬಿ ತಾಲೂಕಿಗೆ ತಲಾ 1 TMCಯಷ್ಟು ನೀರು ನೀಡಲಾಗುವುದು. ಕುಡಿಯುವ ನೀರು ಇದಾಗಿದ್ದು ಹೇಮಾವತಿ ಕಣದ ಕೆರೆಗಳಿಗೆ ನೀರು ಹರಿಸಲು ಮೊದಲು ರೂಪಿಸಲಾಗಿತ್ತು. ಆದರೆ 1 TMC ನೀರು ಸಾಲದು ಎಂದು ಒಕ್ಕೋರಲ್ಲಿನ ಮನವಿ ಮಾಡಲಾಗಿದೆ. ಮತ್ತಷ್ಟು ನೀರು ಸಿಗಲಿದೆ ಎಂದರು. ಅಂತಕ್ಕಂಥ ಒತ್ತಾಯ ಸರ್ಕಾರದಲ್ಲಿ ಮಾಡಿದ್ದೀವಿ. ಅದು ಅಲೋಕೇಶನ್ ಮಾಡುವಾಗ ಎಲ್ಲೆಲ್ಲಿ ಹೇಮಾವತಿ ನೀರು ಹೋಗಲ್ವೋ ಅಂಥ ಕೆರೆಗಳಿಗೆ ಅದಕ್ಕೆ ಪ್ರಿಯಾರಿಟಿ ಕೊಟ್ಟು ಆ ಕೆರೆಗಳಿಗೆ ನೀರು ಬಿಡಿಸ್ತಕ್ಕಂಥದ್ದನ್ನ
ಎತ್ತಿನಹೊಳೆ ಯೋಜನೆಯಲ್ಲಿ ಕೈಗೊಳ್ಳತಕ್ಕಂಥದ್ದನ್ನ ಮಾಡ್ತೀವಿ. ದುರಾದೃಷ್ಟ ಅಂತಂದರೆ ಸುಮಾರು ನಾವು 150 ಕೋಟಿ ರೂಪಾಯಿದು ಈ ಕ್ಯಾನಲ್ಗಳ ರೆಡಿ ಮಾಡಿಸ್ತಕ್ಕಂಥದ್ದಕ್ಕೆ ಒಂದು ಎಸ್ಟಿಮೇಟ್ ಎಲ್ಲ ಕಳಿಸಿ ಅಪ್ರೂವಲ್ ಮಾಡಿಸಿದ್ರು. ಮತ್ತು 175 ಕೋಟಿ ರೂಪಾಯಿ ಅನುದಾನ ರೋಡ್ಗಳಿಗೆ ಹಾಕಿದ್ರು. ಅವೆಲ್ಲ ಟೆಂಡರ್ ಆಗಿ ಇನ್ನೇನು ವರ್ಕ್ ಆರ್ಡರ್ ಕೊಡ್ತಕ್ಕಂಥ ಸ್ಟೇಜಲ್ಲಿ ಇರ್ತಕ್ಕಂಥವನ್ನ ಸರ್ಕಾರ ವಿಡ್ರಾ ಮಾಡ್ಕೊಂಡಿದೆ. ಕೇಂದ್ರ ಇದು ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಬಂದಿರೋದ್ರಿಂದ ಆ ಭಾಗಕ್ಕೆ ಹೆಚ್ಚು ಅನುದಾನ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇದು ವಾಪಸ್ ತಾಡಿದೆ. ನಾನು ನಿಮ್ಮ ಮುಖೇನ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಬಯಸ್ತೀನಿ. ಮೋದಿಯವರು ಇಲ್ಲೆಲ್ಲ ಉಪಗ್ರಹ ಹಾರಿಸ್ತಾರೆ, ಇಲ್ಲಿ ಬಂದು ದೊಡ್ಡ ಸ್ಕೋಪ್ ತಗೊಳ್ಳೋಣ ಅಂತ ಬಂದು ಹೋದ್ಬಿಟ್ರೆ ಅದೇ ಮೋದಿ ಹೋಗ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಜನ ಸಾಯ್ತಾ ಅವ್ರು ಅಲ್ಲಿ ಹೋಗಲಿಲ್ಲ. ಅಲ್ಲಿ ಸುಮಾರು 38,000 ಕೋಟಿಗಿಂತ ಜಾಸ್ತಿ ಅಲ್ಲಿ ಡ್ಯಾಮೇಜ್ ಆಗಿದೆ ಉತ್ತರ ಕರ್ನಾಟಕದಲ್ಲಿ. ಅಲ್ಲಿ ಅದಕ್ಕೆ 10 ರೂಪಾಯಿನೂ ಇದುವರೆಗೂ ಬಿಡುಗಡೆ ಮಾಡಲಿಕ್ಕಾಗಲ್ಲ. ಇಲ್ಲೂ BJP ಸರ್ಕಾರ ಇದೆ, ಅಲ್ಲೂ BJP ಸರ್ಕಾರ ಇದೆ. ಇವ್ರಿಗೆ ಫಸ್ಟ್ ಜನರ ಬಗ್ಗೆ ಕಾಳಜಿ ಇದ್ದರೆ, ಕಳಕಳಿ ಇದ್ದರೆ ಕೇವಲ ದೊಂಬರಾಟ ಆಡೋದು ಬಿಟ್ಟು ದೊಂಬರು ಅಂದ್ರೆ ಬೇಜಾರು ಮಾಡ್ಕೊತಾರೇನೋ, ಸಾರಿ ಇರಲಿ, ಗಿಮಿಕ್ ರಾಜಕಾರಣ ಮಾಡೋದು ಬಿಟ್ಟು ಮೊದಲು ಉತ್ತರ ಕರ್ನಾಟಕದ ಫ್ಲಡ್ ಆಗಿರ್ತಕ್ಕಂಥ ಜನರ ಜೀವನದ ಜೊತೆ ಆಟ ಆಡೋದು ಬಿಟ್ಟು ಅವರಿಗೆ ಜೀವನಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಕ್ಕಂಥದ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಮುಂದೆ ಬರಬೇಕಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಮಹಬೂಬ್ ಜಾನ್, ಮೊಹಮ್ಮದ್ ಸಾದಿಕ್, ಅಲ್ಲಾ ಬಕ್ಷ್, ಮಹಮ್ಮದ್ ಖಾದರ್, ಪಟ್ಟಣ ಪಂಚಾಯತಿ ಸದಸ್ಯ ಶೌಕತ್ ಹಾಲಿ, ಅರೇಬಿ ಮದರಸ ಅಧ್ಯಕ್ಷ ಸೈಯದ್ ಇಲಿಯಾಸ್, ಮುಖಂಡರಾದ ಕಾಜಿ ಮುಸ್ತಾಫ್, ಬಿಕೆ ಶಫಿ ಅಹಮದ್, ಚನ್ನಬಸವಯ್ಯ, ಶಿವಪ್ಪ, ಮೊಹಮ್ಮದ್ ಗೌಸ್, ಮೊಹಮ್ಮದ್ ರಫಿ, ರಂಗಪ್ಪ ಇತರರು ಇದ್ದರು. ಮೊಳಕಾಲ್ಮೂರಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಕೃಷ್ಣ ಜಯಂತಿ ಕಾರ್ಯಕ್ರಮವನ್ನು ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಉದ್ಘಾಟಿಸಿದರು. ಯಾದವ ಸಮುದಾಯವು ದಕ್ಷಿಣ ಭಾರತದಲ್ಲಿ 30 ಲಕ್ಷ ಜನಸಂಖ್ಯೆ ಹೊಂದಿದ್ದು ಯಾದವ ಜನಾಂಗವು ಬಹಳ ಹಿಂದುಳಿದ ಜನಾಂಗವಾಗಿದೆ. ನಮ್ಮ ಸಮುದಾಯವು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡದೆ ಇರುವುದರಿಂದ ತೀರ ಹಿಂದುಳಿದಿದೆ ಎಂದು ಹಿರಿಯೂರು ಶಾಸಕಿ ಪೂರ್ಣಿಮಾ ಶ್ರೀನಿವಾಸ ತಿಳಿಸಿದರು. ಮೊಳಕಾಲ್ಮೂರು ತಾಲೂಕು ಯಾದವ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ಕೃಷ್ಣ ಜಯಂತಿಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಸಮುದಾಯದವರು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದೆ, ಹಾಗಾದರೆ ಮಾತ್ರ ಆರ್ಥಿಕವಾಗಿ ಮುಂದೆ ಬರಲು ಸಾಧ್ಯ. ಈಗಲೂ ಗೊಲ್ಲರಹಟ್ಟಿಗಳಲ್ಲಿ ಮೂಢನಂಬಿಕೆಗಳ ಪಾಲನೆ ಮುಂದುವರೆದಿದೆ. ಮೂಢನಂಬಿಕೆಗಳನ್ನು ಬಿಟ್ಟು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಹಾಗೂ ರಾಜಕೀಯದಲ್ಲೂ ಪಾಲ್ಗೊಂಡು ಸರ್ಕಾರದಿಂದ ಬರುವ ಅವಶ್ಯಕತೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಹಿಂದುಳಿದ ಈ ಜಿಲ್ಲೆಗೆ ಹೆಚ್ಚಿನ ಅನುದಾನ ನೀಡಬೇಕಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇನೆ. ಗೊಲ್ಲರ ಸಮುದಾಯಗಳನ್ನು ಅಭಿವೃದ್ಧಿ ತರುವಲ್ಲಿ ಶ್ರಮ ವಹಿಸಿ ಕಾರ್ಯನಿರ್ವಹಿಸುತ್ತೇನೆ ಎಂದು ತಿಳಿಸಿದರು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಅನುದಾನವನ್ನು ಕೊಡಬೇಕು ಮತ್ತು ಮುಖ್ಯಮಂತ್ರಿಗಳಲ್ಲಿ ಈಗಾಗಲೇ ಪತ್ರವನ್ನು ಕೊಟ್ಟಿದ್ದೇನೆ. ಒಂದು ಗೊಲ್ಲ ಅಭಿವೃದ್ಧಿ ನಿಗಮವನ್ನ ಮಾಡಬೇಕು. ಎಲ್ಲ ಜಾತಿಗಳು ಅಭಿವೃದ್ಧಿ ನಿಗಮ ಇದೆ, ನಮ್ಮ ಜನಾಂಗಕ್ಕಿಲ್ಲ. ಅದನ್ನ ತಾವು ಮಾಡಿಕೊಡ್ಬೇಕು, ಮಾಡಿಕೊಡ್ತೀರಾ ಅನ್ನೋಂತ ವಿಶ್ವಾಸ ನನಗಿದೆ. ಹಾಗಾಗಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಮತ್ತೊಮ್ಮೆ ಜನಾಂಗದ ಎಲ್ಲ ನನ್ನ ಸಹೋದರ ಸಹೋದರಿಯಲ್ಲಿ ನಾನು ಮನವಿ ಮಾಡಿಕೊಳ್ಳುವಂಥದ್ದು, ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಡಿ ಮತ್ತು ಶ್ರಮಜೀವಿಗಳಾಗಿ ಬದುಕಿ ಸಂಘಟನೆಗೆ ಹೆಚ್ಚು ಒತ್ತನ್ನ ಕೊಡಿ. ಆಗ ಖಂಡಿತವಾಗ್ಲೂ ನಾವು ಮುಂದುವರಿಯಲಿಕ್ಕೆ ಸಾಧ್ಯ ಆಗತ್ತೆ. ನಾನು ಪಕ್ಕದ ತಾಲೂಕಿನ ಶಾಸಕರಾಗಿ ಜನಾಂಗದವಳಾಗಿ ನಿಮ್ಮೆಲ್ಲ ಆಗುಹೋಗುಗಳಿಗೆ ಖಂಡಿತವಾಗ್ಲೂ ನಿಮ್ಮ ಸಂತೋಷ ದುಃಖಗಳಲ್ಲಿ ನಾನು ಭಾಗಿಯಾಗಿ ಇರ್ತೇನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಶ್ರೀರಾಮುಲು ಮಾತನಾಡಿ, ಯಾದವ ಸಮುದಾಯಕ್ಕೆ ನಿಗಮ ಮಂಡಳಿ ಆಗಬೇಕು ಎಂದು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ. ಮುಂದಿನ ದಿನಗಳಲ್ಲಿ ಚಿತ್ರದುರ್ಗ, ಬಳ್ಳಾರಿ, ದಾವಣಗೆರೆ ಹಾಗೂ ರಾಜ್ಯದಲ್ಲಿ ಈ ಸಮುದಾಯಕ್ಕೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ಇದೆ. ಈಗಲೂ ಗೊಲ್ಲರಹಟ್ಟಿಗಳಲ್ಲಿ ಭಯದ ವಾತಾವರಣವಿದ್ದು ಹಿಂದೂ ಬುಡಕಟ್ಟು ಸಮುದಾಯದಲ್ಲಿ ಬದುಕುತ್ತಿದ್ದಾರೆ ಎಂದರು. ರಾಜಕೀಯವಾಗಿ ಮುಂದೆ ಬರಬೇಕು. ಅಲೆಮಾರಿಗಳಿಗೆ ಮನೆಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುತ್ತೇನೆ. ಈ ಭಾಗದ ಕೆರೆಗಳನ್ನು ತುಂಬಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡುತ್ತೇವೆ. 79 ಕೆರೆಗಳಿಗೆ 1 ತಿಂಗಳಲ್ಲಿ ಟೆಂಡರ್ ಕರೆದು 1 ವರ್ಷದಲ್ಲಿ ನೀರು ತುಂಬಿಸುವ ವ್ಯವಸ್ಥೆ ಮಾಡುತ್ತೇವೆ ಎಂದು ತಿಳಿಸಿದರು. ಜಯಂತ್ಯೋತ್ಸವಗಳು ನಡೆಯುವ ಜೊತೆಯಲ್ಲಿ ದೊಡ್ಡ ಸಮಾಜಗಳ ಮುಂದೆ ಬರಬೇಕಾಗಿದೆ. ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಇರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಈ ಸಮಾಜ ಮುಂದಕ್ಕೆ ಬರಬೇಕಾಗ್ತದೆ. ಯಾಕಂದ್ರೆ ಪೂರ್ಣಿಮಾ ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, ನಮ್ಮ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿ ಆಗಬೇಕು ಅಂತೇಳಿ ಅವರೇನು ಒತ್ತಾಯ ಮಾಡಿದರೆ, ಬೇಡಿಕೆ ನೀಡಿದರು. ನಾನು ಪೂರ್ಣಿಮಾ ಶ್ರೀನಿವಾಸ್ ಅವರು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಈ ಸಮುದಾಯಕ್ಕೆ ಒಂದು ನಿಗಮ ಮಂಡಳಿ ಆಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಅನ್ನೋಂತ ಮಾತನ್ನು ಹೇಳ್ತೀನಿ. ಯಾಕಂದ್ರೆ ಇವತ್ತು ಬಾಲಶಾಸ್ತ್ರದಿಂದ ನಾವು ಈ ರಾಜ್ಯದಲ್ಲಿ ಅವ್ರ ತಂದೆಯವರ ಕೃಷ್ಣಪ್ಪನವರುಗಳ ನಾವು ನೆನಪು ಮಾಡ್ಕೋಬೇಕು. ಇಡೀ ಕೃಷ್ಣಪ್ಪನವರು ಅವರು ಕೂಡ ಮಂತ್ರಿಗಳಾಗಿದ್ರು.
ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರೊಫೆಸರ್ ತಿಮ್ಮಣ್ಣ ಮಾತನಾಡಿ, ನಮ್ಮ ಜನಾಂಗದಲ್ಲಿ ರಾಜಕೀಯವಾಗಿ ಗುರುತಿಸಿಕೊಂಡಿರುವ ಪೂರ್ಣಿಮಾ ಶ್ರೀನಿವಾಸ್ ಇವರನ್ನು ಆಶಾ ಕಿರಣ ಎಂದು ಹೇಳಿದರು. ಯಾದವ ಜನಾಂಗವು ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಹಿಂದಿದ್ದೇವೆ. ಶಿಕ್ಷಣ ಸಂಘಟನೆಗಳ ಮುಖಾಂತರ ಮುಂದುವರಿಯಬೇಕು. ಗೊಲ್ಲ ಜನಾಂಗವು ಮೌಢ್ಯದಿಂದ ಕೂಡಿದೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಬಸವರಾಜ್, ಯಾದವ ಸಂಘದ ಜಿಲ್ಲಾಧ್ಯಕ್ಷ ಮೀಸೆ ಮಹಲಿಂಗಪ್ಪ, ನೆರ್ಲಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುದಿಯಪ್ಪ ಆನಂದ, ಸಿದ್ದೇಶ್ ಯಾದವ್, ಡಿವೈಎಸ್ಪಿ ಜಿ ಮಂಜುನಾಥ್, ದೊಡ್ಡರಾಮಣ್ಣ, ಯಾದವ ಗೊಲ್ಲರ ಸಂಘದ ಅಧ್ಯಕ್ಷ ಗುಂಡ್ಲೂರು ಟಿಕರಿಯಣ್ಣ, ಉಪಾಧ್ಯಕ್ಷ ಬಿ ಕೃಷ್ಣಪ್ಪ, ಕಾರ್ಯದರ್ಶಿ ಎಚ್ಆರ್ ವೆಂಕಟೇಶ್, ಖಜಾಂಚಿ ಜಿಆರ್ ರಾಮಕೃಷ್ಣಪ್ಪ, ವೀರಭದ್ರಪ್ಪ ಹಾಗೂ ಯಾದವ ಸಮುದಾಯ ಮುಖಂಡರು ಭಾಗವಹಿಸಿದ್ದರು. ಗುಬ್ಬಿಯ ಉರ್ದು ಶಾಲೆ ಮಕ್ಕಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರು ಉಚಿತ ನೋಟ್ ಪುಸ್ತಕ, ಬ್ಯಾಗ್, ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದರು. ಶೈಕ್ಷಣಿಕ ಪ್ರಗತಿಯ ಮುಸ್ಲಿಂ ಸಮುದಾಯಕ್ಕೆ ಸೂಕ್ತ ಮಾರ್ಗವಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಸಲಹೆ ನೀಡಿದರು. ಗುಬ್ಬಿಯ ಸರ್ಕಾರಿ ಉರ್ದು ಶಾಲೆಯಲ್ಲಿ ಮುಸ್ಲಿಂ ಎಜುಕೇಷನ್ ವೆಲ್ಫೇರ್ ಟ್ರಸ್ಟ್ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ, ಬ್ಯಾಗ್, ಲೇಖನಿ ಸಾಮಗ್ರಿ ವಿತರಿಸಿ ಮಾತನಾಡಿದ ಅವರು, ಬಡ ಮತ್ತು ಮಧ್ಯಮ ವರ್ಗದ ಮುಸ್ಲಿಂ ಸಮಾಜ ಶಿಕ್ಷಣವನ್ನು ಕನಿಷ್ಠಕ್ಕೆ ನಿಲ್ಲಿಸಿದೆ, ಉನ್ನತ ವ್ಯಾಸಂಗ ಮಾಡಿ ಮುಖ್ಯವಾಹಿನಿಗೆ ಬರಲು ಕರೆ ನೀಡಿದರು. ಉರ್ದು ಶಾಲೆಗಳಿಗೆ ವಿಶೇಷ ಆದ್ಯತೆ ನೀಡಬೇಕಿದೆ. ಸರ್ಕಾರಿ ಶಾಲೆಗಳಿಗೆ ಪುನಶ್ಚೇತನ ನೀಡಲು ಶಿಕ್ಷಣ ಸಚಿವನಾಗಿ ಹಲವು ಯೋಜನೆ ರೂಪಿಸಿದ್ದೆ. ಶಿಕ್ಷಣ ನೀಡುವ ಶಾಲೆಗಳಿಗೆ ಮೂಲ ಸವಲತ್ತು ಒದಗಿಸಿ ವಾತಾವರಣ ಸ್ವಚ್ಛಗೊಳಿಸಿದರೆ ಶಿಕ್ಷಣ ಪಡೆಯುವ ಮಕ್ಕಳಿಗೂ ಅನುಕೂಲವಾಗುವ ನಿಟ್ಟಿನಲ್ಲಿ ಜಿಲ್ಲೆಯ ಶಾಲೆಗಳ ದುರಸ್ತಿ ಕೆಲಸಕ್ಕೆ 260 ಕೋಟಿ ರೂ ಮಂಜೂರಿಗೆ ಸಜ್ಜುಗೊಳಿಸಿದ್ದೆ. ಆದರೆ ಮೈತ್ರಿ ಸರ್ಕಾರದ ಪತನದ ನಂತರ ಬಿಜೆಪಿ ಆ ಹಣವನ್ನು ಸ್ಥಗಿತಗೊಳಿಸಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ವಿದ್ಯಾಭ್ಯಾಸ ಕಡಿಮೆ ಆದ್ರೆ ಅವರು ಕೂಡ ಎಲ್ಲರೂ ಎಲೆಕ್ಷನ್ ವಿದ್ಯಾರ್ಥಿಗಳ ಸ್ಥಿತಿ ಭವಿಷ್ಯವನ್ನು ರೂಪಿಸಿಕೊಂಡು ಎಲ್ಲ ಹಿರಿಯ ಮುಖಂಡರು ಸ್ವಾಮಿ ಮುಖಂಡಿ ಮುಂಬರು ಎಲ್ಲರೂ ಸೇರಿ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ನಾನು ವಿಶೇಷವಾಗಿ ಅವರ ಈ ಸಂದರ್ಭದಲ್ಲಿ ಮುಂದುವರಿಯಲು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಏನು ಕೊಟ್ಟಿದ್ರು ಮಕ್ಕಳಿಗೆ ವಿದ್ಯೆ ಕೊಡ್ತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ, ಅದರಲ್ಲಿ ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾನು ಈ ಸಾರಿ ಈ ಶಾಲೆಯ ವಿದ್ಯೆಗೆ ಸುಮಾರು 4 ಲಕ್ಷ ರೂಪಾಯಿ ಬೇರೆ ಮತ್ತು ಮುಸಲ್ಮಾನರು ವಾಸ ಮಾಡ್ತಕ್ಕಂಥ ಊರುಗಳಿಗೆ ಸುಮಾರು ಈಗ 2 ಕೋಟಿ ರೂಪಾಯಿ ಅನುದಾನವನ್ನು ಹಾಕಿದ್ದೀನಿ. ಈಗಾಗಲೇ ನಾವು ಕೋಳಿಪಾಳ್ಯದಲ್ಲಿ ಸುಮಾರು 25 ಲಕ್ಷ ರೂಪಾಯಿ ಮತ್ತು ನಮ್ಮ ರಾಯವಾರಕ್ಕೆ 35 ಲಕ್ಷ ರೂಪಾಯಿ. ಮುಸ್ಲಿಂ ಎಜುಕೇಷನ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಖಾಜಿ ಮುಸ್ತಫ್ ಸಾಹೇಬ್ ಮಾತನಾಡಿ, ಬಡ ಮುಸ್ಲಿಂ ಕುಟುಂಬದ ಮಕ್ಕಳಿಗೆ ಶಿಕ್ಷಣ ಒದಗಿಸುವ ಕೆಲಸವನ್ನು ಮಾಡಲು ಟ್ರಸ್ಟ್ ರಚಿಸಿಕೊಂಡ ಸಮಾಜದ ಹಲವು ಗಣ್ಯರು ಆರ್ಥಿಕ ನೆರವು ನೀಡುತ್ತಿದ್ದಾರೆ. ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿ ನಂತರದಲ್ಲಿ ಮದರಸಗಳು, ಮಸೀದಿಗಳ ಅಭಿವೃದ್ಧಿ ಕೆಲಸ ನಡೆಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಬಿಇಒ ವೆಂಕಟೇಶಪ್ಪ, ಸಿಆರ್ಪಿ ಮನ್ಸೂರ್, ಟ್ರಸ್ಟ್ ಉಪಾಧ್ಯಕ್ಷ ಜಬೀಹುಲ್ಲಾ, ಖಜಾಂಚಿ ಶೌಕತ್ ಹಾಲಿ, ಸದಸ್ಯರಾದ ಮೆಹಬೂಬ್ ಪಾಷಾ, ಬಿಕೆ ಶಫಿ ಅಹಮದ್, ಮಲ್ಲಿಕ್ ಅಹಮದ್, ಅಫೀಸ್ ಖಾನ್, ಮೊಹಮ್ಮದ್ ರಫಿ, ಮೊಹಮ್ಮದ್ ಗೌಸ್, ಡಾಕ್ಟರ್ ರಶೀದ್ ಗುಲಾ, ಫೈರೋಜ್ ಅಹಮದ್ ಇತರರು ಇದ್ದರು. ತಿಪಟೂರಿನಲ್ಲಿ ಇದೇ ತಿಂಗಳ 22ರಂದು ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ತಾಲೂಕು ಮಟ್ಟದ ಸಮ್ಮೇಳನ ನಡೆಯಲಿದೆ. ಕರ್ನಾಟಕದ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇದೇ ತಿಂಗಳ 22ರಂದು ತಿಪಟೂರು ತಾಲೂಕು ಮಟ್ಟದ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರರಿಗೆ ಸನ್ಮಾನ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಕೆಎಸ್ಎಂ ಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೀರಶೈವ ಲಿಂಗಾಯತ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸುವ ಕಾರ್ಯವನ್ನು ಸಂಘ 12 ವರ್ಷಗಳಿಂದ ಮಾಡುತ್ತಾ ಬರುತ್ತಿದೆ. ಅದರಂತೆ ಈ ವರ್ಷವೂ ಸಹ ನಗರದ ಗುರುಕುಲ ನಂದಾಶ್ರಮ ಕೆಆರ್ ಬಡಾವಣೆ ತಿಪಟೂರು ಇಲ್ಲಿ ತಾಲೂಕು ಮಟ್ಟದ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರರಿಗೆ ಸನ್ಮಾನ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿದೆ. ಕಾರ್ಯಕ್ರಮವನ್ನು ತಿಪಟೂರು ಗುರುಕುಲ ನಂದಾಶ್ರಮದ ಹಿಮ್ಮಡಿ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಕಾನೂನು, ಸಂಸದೀಯ ವ್ಯವಹಾರ, ಸಣ್ಣ ನೀರಾವರಿ ಸಚಿವರಾದ ಜೆಸಿ ಮಾಧುಸ್ವಾಮಿ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಶಾಸಕ ಕೆ ಷಡಾಕ್ಷರಿ, ನಿವೃತ್ತ ಎಸ್ಪಿ ಲೋಕೇಶ್ವರ್, ಮಾಜಿ ಶಾಸಕ ಬಿ ನಾಂಜಾಮರಿ, ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಆಗಮಿಸಲಿದ್ದು, ತಾಲೂಕಿನ ರಾಜಕಾರಣಿಗಳು, ಮುಖಂಡರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಅದೇ ರೀತಿ ಈ ವರ್ಷನು ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತಿ ನೌಕರಿಗೆ ಸನ್ಮಾನ ಹಾಗೂ ನಮ್ಮ ನೌಕರರ ಸಮ್ಮೇಳನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು
ಶ್ರೀ ಇಮ್ಮಡಿ ಕರಿಬಸವ ದೇಶಿ ಕೇಂದ್ರ ಸ್ವಾಮಿಗಳು ವೀರಶೈವ ಗುರುಕುಲಾಶ್ರಮ ಚಿತ್ತೂರು ಇವರು ವಹಿಸ್ತಾರೆ. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಶ್ರೀ ಜೆಸಿ ಮಾಧುಸ್ವಾಮಿಯವರು, ಮಾನ್ಯ ಸಚಿವರು, ಕಾನೂನು ಸಂಸದೀಯ ವ್ಯವಹಾರ ಮತ್ತು ಸಣ್ಣ ನೀರಾವರಿ ಕರ್ನಾಟಕ ಸರ್ಕಾರ ಇವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಜಿ ಎಸ್ ಬಸವರಾಜರವರು, ಮಾನ್ಯ ಲೋಕಸಭಾ ಸದಸ್ಯರು ತುಮಕೂರು, ಮತ್ತು ಕೆ ಷಡಾಕ್ಷರಿಯವರು ಮಾಜಿ ಶಾಸಕರು, ಲೋಕೇಶ್ವರ್ ಅವರು, ನಂಜಮರಿಯವರು ಮಾಜಿ ಶಾಸಕರು, ಮತ್ತು ಪ್ರತಿಭಾನದ ಮಕ್ಕಳಿಗೆ ಇತರುಡಿಯನ್ನು ಶ್ರೀ ಶಿವಾನಂದ ತಗಡೂರವರು ರಾಜ್ಯಾಧ್ಯಕ್ಷರು, ಕೆ ಯು ಡಬ್ಲ್ಯೂ ಎಚ್ ಬೆಂಗಳೂರು, ಮತ್ತು ಎಚ್ ಬಸವರಾಜೇಂದ್ರ ಕೆ ಎ ಡಿ ಬಿ ಬೆಂಗಳೂರು, ಮತ್ತು ಬಿ ಗುರುಮೂರ್ತಿ ಮುಖ್ಯ ಇಂಜಿನಿಯರ್ ಬೆಸ್ಕಾಂ ಚಿತ್ರದುರ್ಗ ವಲಯ ಇವರು ಇದು ಈ ಪ್ರತಿಭಾನ್ವಿತರಿಗೆ ಇತರುಡಿಯನ್ನು ಹೇಳಲಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಈ ತಿಪಟೂರು ತಾಲೂಕಿನ ಎಲ್ಲ ನಮ್ಮ ಸಮಾಜದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವೃಂದದವರು ಭಾಗವಹಿಸಲಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಖಜಾಂಚಿ ಸುರೇಶ್, ಉಪಾಧ್ಯಕ್ಷ ದಕ್ಷಿಣಮೂರ್ತಿ, ಕಾರ್ಯಕಾರಿ ಸಮಿತಿ ಸದಸ್ಯರಾದ ವೀರಭದ್ರಸ್ವಾಮಿ, ಗಂಗಾಧರ್ ಉಪಸ್ಥಿತರಿದ್ದರು. ಆರೋಗ್ಯ ಇಲಾಖೆಯ ಸೇವೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಪಾವಗಡ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಹೇಳಿದ್ದಾರೆ. ತಾಲೂಕಿನ ಎಲ್ಲ ನಿವಾಸಿಗಳು ಆರೋಗ್ಯ ಇಲಾಖೆಯಿಂದ ಸಿಗುವ ಸೇವೆಗಳನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಹೊಂದಬೇಕು ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ತಿಳಿಸಿದರು. ಪಾವಗಡ ಪಟ್ಟಣದಲ್ಲಿ ಪುರಸಭೆ, ತಾಲೂಕು ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಏರ್ಪಡಿಸಿದ ಆಯುಷ್ಮಾನ್ ಭಾರತ್ ಆರೋಗ್ಯ ಭಾರತ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಜನರಿಗೆ ಸರ್ಕಾರಿ ಆಸ್ಪತ್ರೆ ಎಂದರೆ ತಾತ್ಸಾರ ಮನೋಭಾವನೆ ಇದೆ. ಸರ್ಕಾರಿ ಆಸ್ಪತ್ರೆಗಳು ಆಧುನಿಕ ಸವಲತ್ತುಗಳನ್ನು ಪಡೆದು ಸುಧಾರಿಸಿವೆ. ಆಸ್ಪತ್ರೆಯಲ್ಲಿ ಉತ್ತಮ ಆರೋಗ್ಯ ಸೇವೆ ದೊರೆಯುತ್ತದೆ. ಸಾರ್ವಜನಿಕರು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಸದುಪಯೋಗ ಪಡೆಯಬಹುದು. ಪ್ರತಿ ಬಿಪಿಎಲ್ ಕುಟುಂಬದವರು 5 ಲಕ್ಷದವರೆಗೂ ಆರೋಗ್ಯ ಸೇವೆಯನ್ನು ಪಡೆಯಬಹುದು. ಆದ್ದರಿಂದ ಎಲ್ಲರೂ ತಪ್ಪದೆ ಈ ಯೋಜನೆಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿ ಉತ್ತಮ ಸೇವೆಯನ್ನು ಪಡೆಯಿರಿ ಎಂದು ತಿಳಿಸಿದರು. ಸರ್ಕಾರದವರು ಇದನ್ನ ಕೊಡ್ತಾರೆ. ಅಂದ್ರೆ ಈಗ ಒಂದು ಫ್ಯಾಮಿಲಿ ಎಷ್ಟೇ ಇದ್ರು ಅವರು ಬಿಪಿಎಲ್ ಒಳಗೆ ಒಂದು 1.5 ಲಕ್ಷ ಗಂಟ ಬಿಪಿಎಲ್ ಒಳಗೆ ಒಬ್ಬರು ಆದ್ರೆ 5 ಜನ ಆದ್ರೆ 10 ಜನ ಇದ್ರಿಂದ ಅವರಿಗೆ 5 ಲಕ್ಷ ಗಂಟ ಅವರಿಗೆ ಸರ್ಕಾರವರು ಸಂಪೂರ್ಣವಾಗಿ ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತೆ ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಯಾವುದೋ ಒಂದು ಪ್ರೈವೇಟ್ ಹಾಸ್ಪಿಟಲ್ ಕೂಡ ಇದ್ರ ಬಗ್ಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ಈ ಆಯುಷ್ಮಾನ್ ಆರೋಗ್ಯ ಭಾರತ ಆರೋಗ್ಯ ಕರ್ನಾಟಕದಲ್ಲಿ ನಮ್ಮಲ್ಲಿ ಇಲ್ಲಿವರೆಗೂ ರಾಜ್ಯದ 115 ಲಕ್ಷ ಅಂದ್ರೆ ಬಿಪಿಎಲ್ ಕುಟುಂಬಗಳ ಪೈಕಿ ಅದರಲ್ಲಿ 67 ಲಕ್ಷ ಕುಟುಂಬಗಳಿಗೆ ಅಂದ್ರೆ RBS ಕಾರ್ಡ್ ಅಟ್ಯಾಚ್ ಆಗಿರೋರಿಗೆ ಆ ಫುಲ್ಲು ಫ್ಯಾಮಿಲಿಗೆ ಫುಲ್ಲು ಟ್ರೀಟ್ಮೆಂಟ್ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಕೊಡ್ತಾರೆ. ಸಿಡಿಪಿಒ ಶಿವಕುಮಾರಯ್ಯ ಮಾತನಾಡಿ, ಉತ್ತಮ ಆಹಾರ ಸದೃಢ ಆರೋಗ್ಯವನ್ನು ನೀಡುತ್ತದೆ. ಆದ್ದರಿಂದ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ಹಣ್ಣು, ಹಂಪಲು, ಸೊಪ್ಪು, ತರಕಾರಿ ಆರೋಗ್ಯಕ್ಕೆ ಹೆಚ್ಚು ಸಹಕಾರಿ ಎಂದರು. ಪುರಸಭೆಯ ಪೌರ ಕಾರ್ಮಿಕರಿಗೆ ಇದೇ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಯಿತು. ನೀವು ಮಾಡೋ ಮುಖಾಂತರವನ್ನ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬೇಕು. ಇಲ್ಲ, ನಾವು ಸ್ವಚ್ಛತೆಯನ್ನ ಮೇಂಟೈನ್ ಮಾಡಲಿಲ್ಲ ಅಂದ್ರೆ, ಸ್ವಚ್ಛತೆಯನ್ನ ನಾವು ಕಾಪಾಡ್ಕೊಳ್ಳಿಲ್ಲಂದ್ರೆ ನಾವೇ ಅನಾರೋಗ್ಯಕ್ಕೆ ನಾವು ಆಸ್ಪತ್ರೆಯನ್ನ ಮಾಡಿಕೊಡ್ತೀವಿ. ಅದರಿಂದ ನಮ್ಮ ಶರೀರದಲ್ಲಿ ನಾವು ಏನೇನಾಗ್ತದೆ ಅನಾಹುತಗಳು ಅದೆಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದೇ. ಹಾಗೆ ಪ್ರತಿ ಸಲ ಇನ್ನು ಈ ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ನವೀನ್ ಚಂದ್ರ, ಡಾಕ್ಟರ್ ಜಗದೀಶ್, ಜಿಲ್ಲಾ ಫ್ಲೋರೋಸಿಸ್ ಸಮಲೋಚಕ ಚೇತನ್, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಸುರೇಶ್, ಭಾಗ್ಯಮ್ಮ ಇತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಹಿ ಡಿಜಿಟಲ್.